ಈಗಾಗಲೇ ಬತ್ತರ ಹಾಗೆ ಒಂದು ಪ್ರಜಾಕೀಯ ಅನ್ನೋ ಕಾನ್ಸೆಪ್ಟಲ್ಲಿ ಓದಲ್ಲ ದಯವಿಟ್ಟು ಆಫರ್ಸು ಒಂದು ಬಂದಮ್ಮ ಇದು ಥ್ಯಾಂಕ್ ನಮಸ್ಕಾರ. ಒಂದು ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಶುರು ಮಾಡಿ ಈ ಸತಿ ಲೋಕಸಭಾ ಚುನಾವಣೆಗೆ ಸುಮಾರು 27 ಅಭ್ಯರ್ಥಿಗಳನ್ನ ಎಲ್ಲ ಕಡೆ ನಿಲ್ಲಿಸಿದ್ದೀವಿ. ಬಳ್ಳಾರಿ ಹೊರತುಪಡಿಸಿ ಬಳ್ಳಾರಿ ಸೂಕ್ತ ಅಭ್ಯರ್ಥಿ ಸಿಗಲಿಲ್ಲ. ಅದಕ್ಕೋಸ್ಕರ ಇವರು ಶರಣಯ್ಯ ಬಂಡಿಮಠ ಕೊಪ್ಪಳ ಕ್ಷೇತ್ರದಿಂದ ಎಲೆಕ್ಷನ್ ನೀತಿಯಾಗಿರೋದು. ಸೊ ನಾನೆಲ್ಲ ಕ್ಷೇತ್ರಗಳಿಗೂ ಹೋಗಿ ಪತ್ರಿಕಾಗೋಷ್ಠಿ ಮಾಡಿ ಪ್ರತಿಯೊಬ್ಬರಿಗೂ ವಿಚಾರ ವಿನಿಮಯ ಮಾಡಿಕೊಂಡು ನಮ್ಮ ವಿಷಯಗಳು ಹೇಳ್ತಾ ಇದ್ದೀವಿ. ತುಂಬ ಎನ್ಕರೇಜ್ಮೆಂಟ್ ಸಿಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಇರ್ಬೋದು, ಮೀಡಿಯಾ ಇರ್ಬೋದು, ನಿಮ್ಮಂಥ ಪತ್ರಿಕಾರ ಇರ್ಬೋದು, ತುಂಬ ಹಲವಾರು ಕ್ವಶನ್ಸ್ ಕೇಳ್ಬೋದು. ಬಟ್ ನನ್ನನ್ನು ಟೆಸ್ಟ್ ಮಾಡೋಕ್ಕೋಸ್ಕರ ಕೇಳ್ತಾರೆ. ಸೊ ಆ ಟೆಸ್ಟಲ್ಲಿ ಒಂದು ಲೆವೆಲ್ಗೆ ಪಾಸ್ ಮಾಡಿದ್ದೀರ ನೀವು ಅಂದ್ಕೊಂಡಿದ್ದೀನಿ. ಸೊ ಏನಂತ ಸಿಂಪಲಾಗಿ ಹೇಳ್ತೀನಿ, ಎಲ್ಲಿ ಎಲ್ಲಿಂದ ಶುರುವಾಯಿತು ಇದು ಸಂವಿಧಾನ ಇರ್ಬೋದು, ನಮ್ಮ ಪ್ರಜಾಪ್ರಭುತ್ವ ಹೆಂಗೆ ಇರಬೇಕು ಅಂತ ಶುರುವಾಯಿತು. ಸೊ ಮತ್ತೆ ವಾಪಸ್ ಬರೋಂಥ ಪರಿಸ್ಥಿತಿ ಆಗಿದೆ. ಸೊ ರಾಜಕಾರಣ ಅನ್ನೋದು ಏನೋ ಇಲ್ಲಿ ಬಿಡ ಮಾತಾಡ. ಸೊ ರಾಜಕಾರಣ ಅನ್ನೋದು ಒಂಥರ ವ್ಯಾಪಾರೀಕರಣ ಆಗಿದೆ. ಅದನ್ನು ಮತ್ತೆ ಒಂದು ವೃತ್ತಿಪರತೆ ತರಬೇಕು, ಒಂದು ಪ್ರೊಫೆಷನಲಿಸಮ್ ತರಬೇಕು. ಅದಕ್ಕೋಸ್ಕರ ಇವರಿಗೆಲ್ಲ ಒಂದು ಯೂನಿಫಾರ್ಮ್ ಕೊಡ್ತಾರೆ, ಒಂದು ಡಿಸಿಪ್ಲಿನ್ ಯಾವ ಥರ ವರ್ಕ್ ಮಾಡಬೇಕು, ನಿಮಗೆ ಯೂನಿಫಾರ್ಮ್ ಇರಬೇಕು, ನಿಮ್ಗೊಂದು ಬ್ಯಾಡ್ಜ್ ಇರಬೇಕು, ನೀವು ಜನ ಸಂಪರ್ಕದಲ್ಲಿ ಇರಬೇಕು, ಜನ ಏನು ಕೇಳ್ತಾರೆ ಅದರ ರಿಪೋರ್ಟ್ ತೊಗೊಳ್ಬೇಕು, ವಿತ್ ವಿಷಯಡ್ ಡಾಕ್ಯುಮೆಂಟ್ಸ್ ತೊಗೊಳ್ಬೇಕು, ಅದನ್ನು ತೊಗೊಂಡಾಗ ಅಧಿಕಾರಿ ಬರೆದುಕೊಂಡು ಇಡಬೇಕು, ಮತ್ತೆ ಅದನ್ನು ವಿಷಯಡ್ ಡಾಕ್ಯುಮೆಂಟ್ಸ್ ಮಾಡಬೇಕು, ನೀವು ಅದನ್ನು ಮತ್ತೆ ಜನಗಳಿಗೆ ವರದಿ ಕೊಡಬೇಕು ಏನೇನು ಆಗ್ತಾ ಇದೆ. ಸೊ ಈ ಥರ ನಿರಂತರ ಪ್ರಕ್ರಿಯೆಯಲ್ಲಿ ನೀವು ರಿಪೋರ್ಟರ್ಸ್ ಥರ ಕೆಲಸ ಮಾಡಬೇಕು. ಸೊ ಈಗಿನ ಟೆಕ್ನಾಲಜಿ ಇಟ್ಕೊಂಡು ಆಮೇಲೆ ಪರ್ಸ್ನಲಾಗಿ ಓಡಾಡಿ ನಿಮ್ಗೆ ಒಂದ್ಸತಿ ಎಲೆಕ್ಟ್ ಆದ ಮೇಲೆ ನಿಮಗೆ ಒಂದು ಸ್ಟ್ರಕ್ಚರೇ ಸಿಗುತ್ತೆ, ತುಂಬ ಅದ್ಭುತವಾಗಿ ಕೆಲಸ ಮಾಡ್ಬೋದು. ಸೊ ಅಕಸ್ಮಾತ್ ನೀವು ಕೆಲಸ ಮಾಡಿದರೆ ನಮ್ಮ ಪಕ್ಷದಿಂದ ನಾವು ಕೂಡ ಪೋಲಿಂಗ್ ಮಾಡ್ತಾ ಇರ್ತೀವಿ. ನೀವು ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದರೆ ಜನಕ್ಕೆ ಆ ರೈಟ್ಸ್ ಇರುತ್ತೆ, ಇವ್ರ ಕೆಳಗೆ ಇಳಿಯಬೇಕು ಅಂತ ನಮ್ಮ ಪಕ್ಷದಿಂದ ನಾವು ಅದನ್ನ ಕಿತ್ತಾಕ್ತೀವಿ. ಸೊ ಅದನ್ನು ನಾವು ಬರೆಸ್ಕೊಂಡಿದ್ದೀವಿ. ನೀವು ಅಕಸ್ಮಾತ್ ಜನ ರಿಜೆಕ್ಟ್ ಮಾಡಿದ್ರೆ ನೀವು ರಿಸೈನ್ ಮಾಡೋಗ್ಬೇಕು ಅಂತ ದಯವಿಟ್ಟು ಹೇಳಿ ರಿಸೈನ್ ಮಾಡೋಗ್ತೀರಾ? ಹಾಂ ಹೇಳಿ. ನಾನು ನಿಜವಾಗ್ಲು ಯಾವುದೇ ಕಾರಣಕ್ಕೂ ಜನ ಒಪ್ಪಲಿಲ್ಲ ಅಂದರೆ ಕೆಲಸ ಬಿಟ್ಟು ಹೋಗ್ತೀನಿ ಅನ್ನೋದು ಭಾಳ ಮುಖ್ಯ ಇತ್ತು. ಅದು ಜನರು ಕಾಯ್ತಾ ಇದ್ದಾರೆ, ಎಲ್ರಿಗೂ ಡೌಟ್ ಇದೆ, ಅದ್ರ ಬಗ್ಗೆ ಡೌಟ್ ಇದೆ ರೀ ತುಂಬ ಜನ. ಕಷ್ಟವಾಗಿ ಹೇಳಿ, ಜನರು ನಾಳೆ ನನ್ನ ತಿರಸ್ಕರಿಸಿದ್ರು ನಾನು ಕೆಲಸ ಬರ್ತೀನಿ. ಇದೊಂದು ಕೆಲಸ ಥರ, ಇದೊಂದು ಕಂಪ್ನಿ ಸರ್ ಆಫೀಸರ್ ಒಂದು ಪ್ರಜಾಕೀಯ ಕಂಪ್ನಿ, ಆ ಕಂಪ್ನಿಗೆ ಅರ್ಜಿ ಹಾಕಿದ್ದೀನಿ, ಅದು ಪ್ರಿ ಸೀಕ್ರೆಟ್ ಕೆಲಸ ಮಾಡ್ತೀನಿ, ಇಲ್ಲ ಅಂದರೆ ಸುಮ್ಮನೆ ಆಗ್ತೀನಿ. ಈ ಒಂದು ಕಾನ್ಸೆಪ್ಟ್ ಮಾಡ್ತಾ ಇದ್ದೀನಿ. ಅಪಾನಸ ಬಹಳಷ್ಟು ಸಾಧ್ಯತೆ ಇರುವಂತಹ ಮನುಷ್ಯ ನಿಮ್ಮ ವ್ಯಕ್ತಿ, ನಿಮ್ಮ ಸಾಧ್ಯತೆಗಳು ಬಹಳಷ್ಟು ರಾಜಕೀಯವಾಗಿ. ಈಗ ನೀವು ಮಾಡ್ತಾ ಇರೋದು ಒಂದು ಪ್ರಯೋಗ ಅಂತ ಅನ್ಸಲ್ಲ ಇದು? ಇಲ್ಲ ಸರ್, ಅದೇ ಹೇಳಿದ್ದು ಈಗ ಅದು ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದಿಲ್ಲೋ, ಅದು ಇವಾಗ ಬೇರೆ ಥರ ಹೊರಟಾಗಿದೆ. ಈಗ ವಾಪಸ್ ಬರಬೇಕಾಗಿದೆ, ಈಗ ಯಾಕಂದರೆ ಜನ ಬಯಸ್ತಾ ಇದ್ದಾರೆ, ಖಂಡಿತ ಇದು ಸಾಕಾಗೋಗಿದೆ ಜನಕ್ಕೆ. ಫಾರ್ ಎಕ್ಸಾಂಪಲ್ ಹೈದರಾಬಾದಲ್ಲಿ 39% ವೋಟ್ ಆಗಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಜನ ಹೋಪ್ಸೆ ಕಳ್ಕೊತಾ ಇದ್ದಾರೆ. ಬೇಡಪ್ಪ ಯಾರು ಬಂದರೂ ಅಷ್ಟೇ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಖಂಡಿತ ಬದಲಾವಣೆ ನಿರೀಕ್ಷೆ ಮಾಡ್ತೀಯ ಸರ್, ಬಟ್ ಸಂಪೂರ್ಣವಾದ ಬದಲಾವಣೆ ಆಗಬೇಕು ಸರ್. ಯಾರು ಬಂದು ನಾನು ಮತ್ತು ಆಶ್ವಾಸನೆ ಕೊಟ್ಟು ಅಲ್ಲಿ ಚೇಂಜ್ ಮಾಡ್ತೀನಿ ಹಿಂಗೆ ಚೇಂಜ್ ಮಾಡ್ತೀನಿ, ನಮ್ಮ ಪರಿಸ್ಥಿತಿಗೆ ಇಲ್ಲ ಸರ್ ಜನ. ಇಲ್ಲ, ಇವತ್ತಿನ ರಾಜಕೀಯ ಪರಿಸ್ಥಿತಿಗೆ ನಿಮ್ಮ ನಿಲುವು ಒಂದಲ್ಲ. ಇಲ್ಲ ಸರ್, ರಾಜಕೀಯ ಪರಿಸ್ಥಿತಿ ತದ್ವಿರುದ್ಧ ಸರ್, ಇದು ಒಂದದೇ ಇಲ್ಲ, ಇದು ಪ್ರಜೆಗಳು ಬಂದದ್ದು ಸರ್. ಇದು ಸರಿ ಪ್ರಜೆಗಳು ಫೀಲ್ ಆಗಲ್ಲ ಸರ್, ಅದೇ ಪ್ರಜೆಗಳು ಮಾರಾಟ ಆಗಿರಲಿಲ್ಲ ಸರ್, ಮಾರಾಟ ಮಧ್ಯಕ್ಕ ಮಾರಾಟ ಆಗಿಲ್ಲ ಪ್ರಜೆಗಳೇ ಮಾರಾಟ ಆದಾಗ ನೀವು ಮಾರಾಟ ಆಗಿದ್ರೆ 39% ಅಷ್ಟೇ ಜನ ಸರ್ ಒಟ್ ಹಾಕ್ಬೇಕಾಗಿತ್ತು. ದುಡ್ಡು ಕೊಟ್ಟರೆ ಎಲ್ಲರೂ ಒಟ್ ಹಾಕ್ಬೇಕಲ್ಲ ಸರ್, 100% ಒಟ್ ಹಾಕ್ಬೇಕಾಗಿತ್ತು. ಯಾಕೆ ಇನ್ನೊಂದು 40-50% ಜನ ಒಟ್ ಹಾಕ್ತಿಲ್ಲ, ಅವ್ರಿಗೆ ದುಡ್ಡು ಕೊಟ್ಟರು ಒಟ್ ಹಾಕ್ತಿಲ್ಲ? ಇಲ್ಲ ಸರ್, ದುಡ್ಡೆಲ್ಲ ಅವ್ರಿಗೆ ಹೇಸಿಗೆ ಬಂದ್ಬಿಟ್ಟಿದೆ, ಪ್ರಾಣ ನಂಬಿದೆ, ನಮ್ಗೆ ಇಷ್ಟನೇ ಇಲ್ಲ ಅನ್ನೋ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ. ಅಲ್ಲ ಸರ್, ಎಲ್ಲರೂ ದುಡ್ಡು ಇಸ್ಕೊಳಲ್ಲ ಸರ್, ರಾಜಕೀಯ ಮಾಡಬೇಕು ಅಂದ್ರೆ ನನ್ನ ಜೊತೆ ಬಂದ್ರೆ ಯಾವ್ದೋ ಪಕ್ಷ ತಗೊಂಡು
ಸಾಗರ ಯಾಕಂದ್ರೆ ರಾಜಕೀಯ 72 ವರ್ಷದಿಂದ ಅನುಭವಿಸಿದ್ದೀವಿ, ಅದರಿಂದ ಹೊರಗೆ ಬರೋ ಸ್ವಲ್ಪ ಕಷ್ಟನೇ. ಬಟ್ ಪ್ರಜೆಗಳಿಗೆ ಬೇಕಾಗಿದೆ, ಯಾಕಂದ್ರೆ ಪ್ರಜೆಗಳಿಗೆ ರಾಜಕೀಯಕ್ಕೆ ಸಂಬಂಧನೇ ಇಲ್ಲ. ತುಂಬ ಜನ ಸ್ಟೂಡೆಂಟ್ ಬಂದ್ಬಿಟ್ಟು ಹೋಮ್ ಮಿನಿಸ್ಟರ್ ಯಾರಪ್ಪ, ಚೀಫ್ ಮಿನಿಸ್ಟರ್ ಯಾರಪ್ಪ, ಅಗ್ರಿಕಲ್ಚರ್ ಮಿನಿಸ್ಟರ್ ಯಾರಪ್ಪ ಅಂದರೆ ತಂದಿದ್ದೇ ಬಂದಿದೆ ಯಾಕೆ ಹೇಳಿ ಅಂತಂದ್ರೆ ಅವ್ರಿಗೆ ಹುಡುಗ ಚೆನ್ನಾಗಿ ಆನ್ಸರ್ ಮಾಡಿದೆ, ಹೌದ್ರಿ ನಮಗೆ ನನ್ನ ಜೊತೆ ಸಂಪರ್ಕದಲ್ಲೇ ಇಲ್ಲ, ನಮ್ಗೆ ಯಾರು ಅಂತಲೇ ಗೊತ್ತಿಲ್ಲ, ನನಗೆ ಗೊತ್ತಿರುತ್ತೆ ಅಂತ. ತಪ್ಪು ಆ ಹುಡುಗಂತಲ್ಲ, ಏನೇಳಿ ಈ ವ್ಯಕ್ತಿ ಇದು ಅಲ್ವಾ ಸರ್, ಈ ವ್ಯಕ್ತಿ ನಿರಂತರವಾಗಿ ಟಚ್ ಅಲ್ಲಿ ಇದ್ದು ಕೆಲಸ ಮಾಡಿದ್ರೆ ಯಾಕೆ ಹೇಳಲ್ಲ? ಈಗ ನೀವು ಆಯ್ಕೆ ಮಾಡುವಂತ ಅಭ್ಯರ್ಥಿಗಳು ಏನಿದಾರಲ್ಲ ಅವ್ರು ಜನಸಂಪರ್ಕದಲ್ಲಿ ಇದಾರ ಅಂತ ಅನ್ಸುತ್ತೆ. ಜನಸಂಪರ್ಕದಲ್ಲಿ ಇರಬೇಕು ಅನ್ನೋದಕ್ಕೋಸ್ಕರ ತಂದಿರೋದು, ಎಲ್ಲರಿಗೂ ಜನಸಂಪರ್ಕ ಅಲ್ಲ. ಇದಕ್ಕಿಂತ ಮೊದಲು ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರ ನಿಮ್ಮ ಪಕ್ಷಕ್ಕೆ? ಖಂಡಿತ ಸರ್, ಖಂಡಿತ. 2 ವರ್ಷದಿಂದ ಈ ಪ್ರಜಾಕೀಯ ನಾವು ಕಾನ್ಸೆಪ್ಟ್ ಅಲ್ಲಿ ತುಂಬಾ ಜನ ಪ್ರಮೋಷನ್ ಮಾಡಿಕೊಂಡು ವಾಟ್ಸ್ಆಪ್ ಗ್ರೂಪ್ ಗಳು ಮಾಡಿಕೊಂಡು ಎಲ್ಲ ಮಾಡ್ತಾ. ಈಗ ನಿಮ್ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ ಕೊಪ್ಪಳ ಕಾನ್ಸ್ಟಿಟ್ಯೂಷನ್ಗೆ, ಎಷ್ಟು ಜನಕ್ಕೆ ಅವರು ಇಲ್ಲಿ ಇದು ಆಗಿದೆ, ಬಳಕೆ ಆಗಿದೆ? ಅದೇ ನೀವು ಕೇಳ್ತಿರೋದು ಒಂದು ಸಂವಿಧಾನ ಕೇಳಬೇಕು, ನೀವು ಫೇಮಸ್ ಇರೋ ವ್ಯಕ್ತಿನೇ ಇಲ್ಲಿ ತಗೋಬೇಕು, ರೀಚ್ ಆಗಿರೋ ವ್ಯಕ್ತಿನೇ. ನಾನು ಅದನ್ನು ಹೇಳ್ತಾ ಇಲ್ಲ, ಅಲ್ಲ ಸಂವಿಧಾನ ಪತ್ರಕರ್ತರಿಗೆ ಗೊತ್ತಾಗ್ಲಾರದ ವ್ಯಕ್ತಿ ಒಬ್ಬ ಹೋಗಿದ್ದಾರೆ ಕ್ಯಾಂಡಿಡೇಟ್ ನಿಂದ್ರಿಸಿದ್ರೆ ಯಾರ ರೀತಿ? ಅಲ್ಲ ಸರ್, ಯಾಕೆ ಸರ್ ಸಂವಿಧಾನದಲ್ಲಿ ಪಾಯಿಂಟ್ ಬರ್ದಿಲ್ಲ ಒಬ್ಬ ಜನಸಂಪರ್ಕದಲ್ಲಿರುವಂತ ಒಬ್ಬ ವ್ಯಕ್ತಿನೇ ನಿಂತ್ಕೊಬೇಕು ಎಲೆಕ್ಷನ್ಗೆ ಅಂತ ಯಾಕೆ ಸರ್ ಬರ್ದಿಲ್ಲ? ಸಿಂಪಲ್ ಆಗಿ ಸರಳವಾದ ಸೂತ್ರ ಹೇಳಿದ್ರೆ, ಯಾಕಂದ್ರೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೇಕನ್ನೋಕ್ಕೋಸ್ಕರ ಮೂರೇ ಮೂರು ಅಂಶ ಆಗಿರೋದು, ಒಬ್ಬ ಹುಚ್ಚ ಆಗಿರ್ಬಾರ್ದು, ಇರಬೇಕು ಸಿಟಿಸನ್ ಆಗಿರ್ಬೇಕು, ಅಲ್ಲಿಂದ ಜನಸಾಮಾನ್ಯರಿಗೆ ಹೊಂದಿಕೊಂಡಿರಬೇಕು ಅಂತ ಹತ್ತಿರದಾಗಿರ್ಬೇಕು, ಆತ ಇದನ್ನ ಮಾಡಿದ್ರೆ ಸ್ಪಂದಿಸ್ಬೇಕಂತಕ್ಕಂಥದ್ದು ನಿಮ್ಮ ಕಾನ್ಸೆಪ್ಟ್ ಏನಿದೆ ಆ ಥರದಿಂದ ಇರ್ತಕ್ಕಂಥ ನಿಮ್ಮ ಈಗೇನು ವ್ಯಕ್ತಿಗೆ ಅಭ್ಯರ್ಥಿ ಆಗಿದ್ದಾನೆ ಜನಸಾಮಾನ್ಯರಿಗೆ ಹತ್ತಿರವಾಗಿದಾನ? ನಾನು ಕೇಳ್ತಕ್ಕಂಥದ್ದು ಪ್ರಶ್ನೆ ನಿಮಗೆ ಆಗುತ್ತೆ ಸರ್. ನಾನು ನಮ್ಮ ಮನೆಗೆ ಒಬ್ಬರು ಕೆಲಸದ ಅಂತ ಹೇಳ್ತೀನಿ ಸರ್, ಅವ್ರು ನಮ್ಮ ಮನೇಲಿ ಕೆಲಸ ಮಾಡಿ 6 ತಿಂಗಳು ಕೆಲಸ ಮಾಡಿದ್ರೆ ನಾನು ಕೆಲಸ ಕೊಡಲ್ಲ ಸರ್. ಒಬ್ಬ ಕೆಲಸ ಮಾಡ್ತೀನಿ, ನಮ್ಮ ಮನೆ ಕೆಲಸ ಕೊಡ್ತೀನಿ, ಅವ್ರ ಕೆಲಸ ಕರೆಕ್ಟ್ ಇದ್ರೆ ಸಂಬಳ ಕೊಡ್ತೀನಿ. ಮತ್ತೆ ನೀವೇ ಸುಮಾರು ಎಷ್ಟು ಒಂದು ಮಾತು ಕನಿಷ್ಠ 2-4 ವರ್ಷದಿಂದ ಜನಸಂಪರ್ಕದಲ್ಲಿ ಇರ್ಬೇಕು ಆ ವ್ಯಕ್ತಿ ನಾನು ಆಯ್ಕೆ ಮಾಡ್ತೀನಿ ಅಂತ ನೀವೇ ಹೇಳಿದ್ರಿ ಇವಾಗ ಸರ್. ಗೆದ್ದ್ರ ಮೇಲೆ ಎಲೆಕ್ಷನ್ ಅಲ್ಲಿ ಇವ್ರನ್ನ ಜನ ಕೆಲಸ ಕೊಟ್ಟ ಮೇಲೆ 5 ವರ್ಷ ನಿರಂತರವಾಗಿ ಜನಸಂಪರ್ಕದಲ್ಲಿ ಇರ್ಬೇಕು ಅಂತ ಹೇಳ್ತಿರೋದು ಮುಂಚೆ ಅಲ್ಲ, ಗೆದ್ದ್ರ ಮೇಲೆ ಸರ್. ನನ್ನ ಪಾರ್ಟಿ ಅಲ್ಲ ಸರ್, ದಯವಿಟ್ಟು ನೀವು ಇವೆಲ್ಲ ಪತ್ರಿಕೆಯವರು ಏನ್ ಕೇಳಿದ್ರೆ ಜನಸಾಮಾನ್ಯ ಏನ್ ಹೇಳಿ, ಸೊ ನೀವೆಲ್ಲ ವಿಚಾರ ತಿಳ್ಕೊಂಡಿರ್ತೀರ ಅಂತ ನಾನು ಮಾತಾಡ್ತೀನಿ. ನೀವು ಪತ್ರಿಕೆಯವರೇ ಸರ್, ನಿಮ್ಮ ಪಾರ್ಟಿಯವರೆಲ್ಲ ಗೆದ್ರಲ್ಲ ಆದ್ರೆ ನೀವೇ ಪತ್ರಿಕೆ ನೋಡಿದ್ದೀರಾ, ನೀವೇ ಟಿವಿಗಳನ್ನ ನೋಡಿದ್ದೀರಾ, ನಾನು ಪಕ್ಷ ಬಿಟ್ಟು ಹೊರಗೆ ಬಂದೆ, ನಾನು ನಿಂತ್ಕೊಳ್ಳಿಲ್ಲ, ನಮ್ಮ ಅಭ್ಯರ್ಥ ನೀವು ಗೊತ್ತಿಲ್ಲ ಅಷ್ಟು ಗೊತ್ತಿಲ್ಲ. ಇನ್ನೊಂದ್ಸತಿ ನಾನು 2 ವರ್ಷಕ್ಕೆ ಮುಂಚೆ ಹೋಗಿ ಹೇಳ್ಬೇಕ ಅಂದ್ರೆ ಪತ್ರಿಕಾ ಮಾಧ್ಯಮದವರೇ ಪತ್ರಿಕೆ ನೋಡ್ತಿಲ್ಲ ಅಥವಾ ಟಿವಿ ನೋಡ್ತಿಲ್ಲ ಅಂದಾಯ್ತು. ಸರ್ ಇದೇ ಗೆಲುವು ಸರ್, ಇವಾಗ ಹೆಂಗಾಗಿದೆ ಅಂದ್ರೆ ನಿಲ್ಲದೆ ಗೆಲುವಾಗ್ಬಿಟ್ಟಿದೆ. ಈಗ ಗೆಲ್ಲದ ಸೆಕೆಂಡ್ ಬಿಟ್ಬಿಡಿ, ನಿಂತ್ರೇನೆ ಹಿಂದಿ ನಿಲ್ತೀರ ನೀವು, ಹೆಂಗ್ ಸಾಧ್ಯ ರೀ, ಏನ್ ಅರ್ಹತೆ ಇದೀರಿ ಅಂತ ಕೇಳೋದ್ರ ಆಗೋಗ್ಬಿಟ್ಟಿದೆ ಅಂದ್ರೆ ನಿಮ್ಮ ಸಾಧ್ಯತೆ ಮತ್ತು ಶಕ್ತಿ ಒಬ್ಬ ನಟನಾಗಿ ಒಬ್ಬ ಸಂಘಟನೆ ನೀವು ಬಹಳಷ್ಟು ಕೋರ್ಸ್ ಮಾಡಿ ಒಳ್ಳೆಯ ಶಕ್ತಿಯನ್ನು ಒಂದು ಕಡೆಗೆ ಪ್ರಯೋಗ ಮಾಡಿದ್ರೆ ಖಂಡಿತವಾಗಿ ಒಬ್ಬ ಕ್ಯಾಂಡಿಡೇಟ್ ಅನ್ನ ಗೆಲ್ಲಿಸಬಹುದು ಅಂತ ಇಡೀ ಕ್ಷೇತ್ರದ ಇಡೀ ರಾಜ್ಯದಂತ ಗೆಲ್ಲಿಸುವಂತ ಸಾಧ್ಯತೆ ಇಲ್ಲ. ನೀವು ಕೇವಲ ಪ್ರಯತ್ನ ಮಾಡ್ತಾ ಇದ್ದೀರೋದು ಜನ ಗೆಲ್ಲಬೇಕು. ಇದುವರೆಗೂ ರಾಜಕೀಯದಲ್ಲಿ ಒಂದು ಮೈಂಡ್ ಸೆಟ್ ಮಾಡಿಟ್ಟಿದ್ದಾರೆ, ಅಭ್ಯರ್ಥಿ ಗೆಲ್ಲಬೇಕು, ಅವ್ನು ಗೆಲ್ಲಬೇಕು, ಇವ್ನು ಗೆಲ್ಲಬೇಕು ಅಂತ. ತಪ್ಪದು, ನೀವು ಒಬ್ಬನಿಗೆ ಕೆಲಸ ಕೊಟ್ಟರೆ ಅವ್ನು ಗೆದ್ದ ಅನ್ಕೋತೀರಾ ಸರ್? ನೀವು ಒಬ್ಬನಿಗೆ ಕೆಲಸ ಕೊಡ್ತೀರಾ, ಸಂಬಳ ಕೊಡ್ತೀರಾ, ಅವನ್ನ ಕೊಟ್ಬಿಟ್ಟು ಆರ ಹಾಕ್ಬಿಟ್ಟು ಗೆದ್ಬಿಟ್ಟಿ ಅಪ್ಪ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ಬಿಟ್ಟಿದ್ದೀನಿ ಅಂತೀರಾ ಸರ್? ಜನ ಗೆಲ್ಲೋದು ನೀನ್ ಹ್ಯಾಗ ಕೆಲಸ ಮಾಡ್ತೀಯಾ, ಯಾವ ರೀತಿ ಸಂಪರ್ಕದಲ್ಲಿ ಇಡ್ತೀಯಾ, ನಾಳೆ ನೀನ್ ಸರಿ ಕೆಲಸ ಮಾಡಿಲ್ಲ ಅಂದ್ರೆ ನಿನ್ನ ಕಿತ್ತಾಕುವಂತ ರೈಟ್ಸ್ ನನಗಿದೆ. ಈ ಅಧಿಕಾರ ರಾಜರಿಂದ ಪ್ರಜೆಗಳಿಗೆ ಶಿಫ್ಟ್ ಆಗ್ಬೇಕು, ಅದು ನಿಜವಾದ ಪ್ರಜಾಪ್ರಭುತ್ವ. ಸರಿ, ಸಂವಿಧಾನದಲ್ಲಿ ರೈಟ್ ಟು ರಿಜೆಕ್ಟ್ ಅಂಡ್ ರೈಟ್ ಟು ರಿಪ್ಲಿಕ್ ಅಂತ ಕೊಟ್ಟಿಲ್ಲ. ಬರಬೇಕು ಬರಬೇಕು ಅಂತ ಹೇಳ್ತಿರೋದು ಈಗ ಬರಬೇಕು ಅಂತ ನಮ್ಮ ಪಕ್ಷದಲ್ಲಿ ನಾವು ಮಾಡ್ತೀವಿ ಸರ್. ಸಂವಿಧಾನ ಬದಲು ಮಾಡೋಕೆ ದೊಡ್ಡವರಲ್ಲ ನನಗೆ, ಇವಾಗ ನನಗೆ
ನನ್ನ ಪಕ್ಷದಲ್ಲಿ ನೀವು ಜನ ಏನ್ ಹೇಳ್ತಾರೋ ಅದನ್ನ ಮಾತ್ರ ಮಾಡ್ಬೇಕು. ನೀವು ನಾಳೆ ಇಲ್ಲೊಂದು 4 ಜನ ಇರ್ಬೋದು, ನಾಳೆ ಯಾವ್ದೋ ಸೆಂಟ್ರಲ್ ಯಾವ್ದೋ ಇದಕ್ಕೆ ನಾವು ಸಪೋರ್ಟ್ ಮಾಡ್ಬೇಕಂತ ಬರ್ಬೋದು. ಜನರನ್ನ ಕೇಳ್ಬೇಕು, ನೀವು ಮತ್ತೆ ಪೋಲಿಂಗ್ ಮಾಡ್ಬೇಕು, ಜನ ಅಭಿಪ್ರಾಯ ತಗೊಳ್ಬೇಕು. ಮತ್ತೆ ಸಪೋರ್ಟ್ ಅಲ್ಲ, ಮತ್ತೆ ಕಂಡೀಷನ್ಸ್ ಏನ್ ಬೇಕು ಜನಕ್ಕೆ? ಬರೀ ಸಪೋರ್ಟ್ ಅಲ್ಲ, ಜನ ಹೇಳ್ಬಿಟ್ಟಿದ್ರೆ ಸಪೋರ್ಟ್ ಮಾಡ್ಬಿಟ್ಟಿದೀನಲ್ಲ, ಜನಕ್ಕೆ ಏನಾಗಬೇಕಾಗಿದೆ? ಮತ್ತೆ ಏನ್ ಕಂಡೀಷನ್ ಆಗ್ತಿದೆ ಜನಕ್ಕೆ? ಓಕೆ, ನಾವು ಸಪೋರ್ಟ್ ಮಾಡ್ತೀವಿ ಯಾವ್ದೋ ಒಂದು ಪಕ್ಷಕ್ಕೆ. ನಿಮಗೇನು ನೀರಾವರಿ ಯೋಜನೆ ಬೇಕಾ, ಅಥವಾ ಉದ್ಯೋಗ ಬೇಕಾ, ಅಥವಾ ಯಾವ್ದೋ ಒಂದು ಮಹದಾಯಿ ವಿಷಯನ ಸಾಲ್ವ್ ಮಾಡಬೇಕಾ? ಇಂಥ ವಿಚಾರಗಳು ಕೊಡಿ, ಇದನ್ನ ಇಟ್ಕೊಂಡು ಸಪೋರ್ಟ್ ಮಾಡಿ, ಅವಾಗ ಜನಕ್ಕೆ ಅನುಕೂಲ ಆಗುತ್ತೆ. ಸರಿ ಸರ್, ಜನಕ್ಕೆ 27 ಎಷ್ಟು ಅಂದಾಜು ಬೇಕು ಸರ್? ಈಗ ತಾವ್ ಹೇಳ್ಬೇಕು ಸರ್. ಒಂದು ಬದಲಾವಣೆಗೆ ನೀವೇ ಕೆಂಪೇಜ್ ಮಾಡ್ತೀರೋ ಅಷ್ಟು ವರ್ಷ ಬರ್ತಾರೆ. ಈಗ ಕರ್ನಾಟಕ ಸರ್ಕಾರದಲ್ಲಿ ರಾಜ್ಯ ಸರ್ಕಾರ ಇರುವಂತ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಸರ್, ಕೇಂದ್ರ ಸರ್ಕಾರದ ಆಡಳಿತ ರಾಜ್ಯ ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ನಿಮಗೆ ಆಶಾಭಾವನೆಗಳ ಖಂಡಿತ ಇದೇ ತರ ಸರ್ಕಾರ, ಆ ಸರ್ಕಾರಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನಾನು ಹೇಳ್ತಿರೋದು ಬಲವಾದ ಒಂದು ಪ್ರಾದೇಶಿಕ ಪಕ್ಷ ಬೇಕು. ನೀವು ಡೆಲ್ಲಿ ಯಾವುದೇ ಗೌರ್ಮೆಂಟ್ ಬರಲಿ, ಅವರಿಂದ ಕೆಲಸ ಮಾಡಿಸ್ಕೊಳ್ಳಕ್ಕೆ ಜನರನ್ನ ಕೇಳುವಂತ ಒಂದು ಪಕ್ಷ ಬೇಕು. ನಮಗೊಂದು ಪಕ್ಷ ಬೇಕು, ನಾಳೆ ಗೆದ್ರ ಮೇಲೆ ನನಗೂ ಅವ್ರಿಗೆ ಸಂಬಂಧ ಇಲ್ಲದಿರೋ ಪಕ್ಷಗಳು ಬೇಡ. ಯಾಕೆ ಅದಾಗ್ತಾ ಇದೆ ಅಂದ್ರೆ, ಇಲ್ಲಿ ಹಣ ಬಂದಿರೋದ್ರಿಂದ. ಇವರೇ ಒಂದು 45 ಕೋಟಿ ಖರ್ಚು ಮಾಡಿದ್ವಿ ಅಂದ್ರೆ ನಾಳೆ ಜನ ಕೇಳ್ತಾರ ಸರ್? ನೀವು ಹೇಳ್ತೀರ ದುಡ್ಡು ಕೊಟ್ಟು ನಾನು ನನಗೇನ್ ಬೇಕು, ನನ್ನ ಯಾರು ಬೇಕಾದ್ರೆ ನನ್ಗೆ ಯಾರು ಜೊತೆ ಬೇಕಾದ್ರೆ ಸೇರ್ಕೊಳ್ತೀನಿ, ಏನ್ ಬೇಕಾದ್ರೆ ಮಾಡ್ತೀನಿ ಅಂತಾರೆ. ಸೊ ಪ್ರಾಬ್ಲಮ್ ಇರೋದಿಲ್ಲಿ. ಮತ್ತೆ ಹಣ, ಇವಾಗ ಇಲ್ಲಿ ಜನಕ್ಕೆ ಚಾಲೆಂಜ್ ಇದು, ಹಣ ಕೊಟ್ಟು ಈ ಸಿಸ್ಟಮ್ ಬೇಕಾ ನಿಮಗೆ? ನಾವು ಏನೂ ಕೊಡಲ್ಲ, ನಮ್ಮ ಕೈಲಾದ ಪ್ರಚಾರ ಮಾಡ್ತೀವಿ, ಸತ್ಯ ಹೇಳ್ತಿದ್ದೀವಿ. ನೀವೇ ಇದನ್ನ ಪ್ರಚಾರ ಮಾಡ್ಬೇಕು, ಅದು ಕೂಡ ಕಷ್ಟನೇ ನಮ್ಗೆ. ಇವಾಗ ನಿಮ್ಮ ಮ್ಯಾನಿಫೆಸ್ಟೋ, ನಮ್ಮ ಮ್ಯಾನಿಫೆಸ್ಟೋ ನೋಡಲ್ಲ ಸರ್, ಕೊಟ್ಟಿದ್ದೀವಿ ನೋಡಿ ಸರ್. ಈಗ ನೋಡಿ ಸರ್, ಏನ್ ಇಲ್ದಿರೋದೇ ಮ್ಯಾನಿಫೆಸ್ಟೋ ಸರ್? ಹೇಳಿ ಒಂದ್ ನಿಮಿಷ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿ ಅದಕ್ಕೊಂದು ಲಾ ಎನ್ಫೋರ್ಸ್ಮೆಂಟ್ ಇಲ್ಲ, ಒಂದು ಕೋರ್ಟ್ ರಿಜಿಸ್ಟರ್ ಆಗುವಂತ ಸಿಸ್ಟಮ್ ಇಲ್ಲ, ಅಫಿಡವಿಟ್ ಇಲ್ಲ. ನಾಳೆ ನಾನು ಹೇಳ್ಬೋದು ನಾಳೆ ಚೇಂಜ್ ಆಗ್ಬೋದು. ನಾನು ಇದು ಹಂಗಲ್ಲ ಸರ್, ಆ ಕಾನೂನು ಆ ಸಂವಿಧಾನದಲ್ಲಿ ಬದಲು ಮಾಡಿ ಒಂದು ಮ್ಯಾನಿಫೆಸ್ಟೋ ಆಗಿ ಅದಕ್ಕೆ ಬಜೆಟ್ ಕೊಡ್ಬೇಕು ನೀವು, ಅದಕ್ಕೆ ಟೈಮಿಂಗ್ ಕೊಡ್ಬೇಕು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ, ಅದು ಯಾವಾಗ ಮುಗಿತದೆ ಅಂತ ಕೊಡಬೇಕು, ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಅಂತ ಕೊಡಬೇಕು. ಇದಿಷ್ಟು ವಿವರಗಳೊಂದಿಗೆ ಕೋರ್ಟ್ ಅಲ್ಲಿ ನೀವು ರಿಜಿಸ್ಟರ್ ಮಾಡಿ ನಾಳೆ ನನ್ನ ಕೈ ಮಾಡೋಕ್ಕಾಗಿಲ್ಲ ಅಂದ್ರೆ ನನ್ನ ಕೆಳಗಿಳಿಸೋ ಒಂದು ರೈಟ್ಸ್ ಜನಕ್ಕೆ ಕೊಡಬೇಕು, ಅವಾಗ ಅದು ಮ್ಯಾನಿಫೆಸ್ಟೋ. ಸುಮ್ಮನೆ ನಾನು ಮ್ಯಾನಿಫೆಸ್ಟೋ ಕೊಡ್ತೀನಲ್ಲ, ಅದಕ್ಕೋಸ್ಕರ ನೋಡಿ ನಾವಿಲ್ಲಿ ಮ್ಯಾನಿಫೆಸ್ಟೋ. ಜನರು ಏನ್ ಬೇಕು ಅದೇ ಮ್ಯಾನಿಫೆಸ್ಟೋ ನಮಗೆ. ಅಲ್ಲ ಸರ್, ಇದು ಕೂಡ ಬುದ್ಧಿವಂತರಿಗೆ ಮಾತಾಡೋಣ. ಸತ್ಯಕ್ಕಿನ್ನ ಬುದ್ಧಿವಂತಿಕೆ ಏನೋದಿಲ್ಲ ಸರ್. ನಾನು ಎಷ್ಟೇ ಬುದ್ಧಿ ಉಪಯೋಗಿಸ್ಬೋದ, ಜನ ಸತ್ಯ ನೋಡ್ತಾರೆ. ನೀವು ಸತ್ಯನೇ ಇಷ್ಟಪಡೋದು, ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಮ್ಗೆ ನೋಡಾಗ್ತಿದ್ರೆ ನಿಮ್ಗೆ ಆ ಸತ್ಯ ಅನಿಸ್ತಿರೋದ್ರೆ ನೀವು ಜಾಸ್ತಿ ನನ್ನ ಕ್ವಶನ್ ಕೇಳ್ತಿದ್ದೀರ. ನಿಮ್ಮ ಆಶಾಭಾವನೆ ಇರೋದಿಂದ ನೀವು ನಮ್ಮನ್ನು ಟೆಸ್ಟ್ ಮಾಡ್ತಾ ಇದ್ದೀರಾ. ತುಂಬ ಜನ ಹೇಳ್ತಾರೆ ರೀ, ಏನ್ರಿ ಪ್ರೆಸ್ ಅಷ್ಟೊಂದು ನಿಮ್ಗೆ ಇದು ಮಾಡ್ತಾರೆ, ನಿಮ್ಗೆ ಏನು ಪೇಷನ್ಸ್, ನಿಮ್ಗೆ ಬೇಜಾರಾಗಲ್ಲ. ನನಗೆ ನಿಮ್ಮಲ್ಲಿರೋ ಆಶಾಭಾವನೆ ಕಾಣಿಸ್ತಾ ಇದೆ, ನಿಮ್ಮಲ್ಲಿರೋ ಒಂದು ಹೌದು ಇದಾಗುತ್ತಾ, ಇದಾದ್ರೆ ಚೆನ್ನಾಗಿರುತ್ತೆ ಅನ್ನೋ ಆಶಾಭಾವನೆ ನನಗೆ ಕಾಣಿಸ್ತಿದೆ ಸರ್. ಅದಕ್ಕೆ ನಾನು ಜಾಸ್ತಿ ಮಾತಾಡ್ತೀನಿ. ಮತ್ತೆ ಅದು ಒಂದು ಪ್ರಾಬ್ಲಮ್ ಸರ್, ನಾನು ಹೇಳ್ತೀನಿ ಕೇಳಿ ಸರ್. ಎಲ್ಲರೂ ತುಂಬ ಜನ ಆದ್ರೆ ನನಗೆ ಕ್ವಶನ್ ಕೇಳಿದ್ದಾರೆ, ಅಲ್ಲ ರೀ ನೀವು ಯಾಕೆ ಒಂದೇ ಸತಿ ಎಂ ಪಿ, ಏನ್ರಿ ಒಂದೆಲ್ಲೋ ಒಂದು ಏನೋ ಗ್ರಾಮ ಪಂಚಾಯತಿ ಇದ್ರೆ ಸ್ಟಾರ್ಟ್ ಮಾಡೋದಲ್ಲ. ನಾನು ಹೇಳ್ತಿರೋದು ಇಲ್ಲಿ ಗ್ರಾಮ ಪಂಚಾಯತಿ ನಾನು ಸ್ಟಾರ್ಟ್ ಮಾಡಿದ್ರೆ ಇದ್ರ ಮೇಲೆ ಇದೇ ಹೇಳೋದಲ್ಲ ಸರ್. 20% ಜನರ ಪ್ರೆಷರ್ ಹೇಗಿರುತ್ತೆ ಅಂದ್ರೆ, ಒಬ್ಬ 40 ಕೋಟಿ 50 ಕೋಟಿ 1000 ಕೋಟಿ ಆಗಿರೋ ಒಂದು ಅಡ್ಮಿನಿಸ್ಟ್ರೇಷನ್ ಒಂದು ಸಿಸ್ಟಮ್ ಇದೆ ಇಲ್ಲಿ. ಏನ್ ಸರ್, ಆ ಸಿಸ್ಟಮು ಅಡ್ಮಿನಿಸ್ಟ್ರೇಷನ್ ಕರಪ್ಟ್ ಮಾಡಿದೆ, ಅದ್ರ ಕೆಳಗಡೆ ಕರಪ್ಟ್ ಆಗಿದೆ, ಅದ್ರ ಕೆಳಗಡೆ ಕರಪ್ಟ್ ಆಗಿದೆ. ಈ ಸಿಸ್ಟಮ್ ಅಲ್ಲಿ ಒಂದು ಸಣ್ಣ ಇರುವೆ ಅಲ್ಲ, ನಾನು ಇರುವೆ ಹತ್ರ ಹೋದ ಅಂದ್ರೆ ಒಂದೊಂದು ಸಾಯ್ಬೇಕು, ಇಲ್ಲ ಅವನೇ ಚೇಂಜ್ ಆಗ್ಬೇಕು ಅಷ್ಟೇ. ಇಲ್ಲಿ ಬದಲಾವಣೆ ಖಂಡಿತ ಮೇಲಿಂದ ಆಗ್ಬೇಕು ಸರ್. ಇಲ್ಲಿ ಈ ಮೇಲಿನ ಬದಲಾವಣೆ ಮತ್ತೆ ಜನನೇ ಮಾಡ್ಬೇಕು. ನೀವು ಕಾಣಿಸ್ಕೊಳ್ಬೋದು ಸರ್, ಖಂಡಿತ ಮಾಡ್ತೀನಿ. ಯಾಕಂದ್ರೆ ನನಗೆ ಈ ಇಷ್ಟೊಂದು ಜನರಿಗೆ ನಾನು ಪ್ರಚಾರ ಮಾಡೋದಿರ್ಬೋದು, ಎಲ್ಲ ಕಡೆ ಓಡಾಡೋದಿರ್ಬೋದು, ನನಗೆ ಪಾರ್ಟಿಯಿಂದಲೂ ಕೆಲವು ಕೆಲಸಗಳಿದೆ, ಒಬ್ಬೊಬ್ಬರು ನಾಮಿನೇಷನ್ ಪ್ರಕ್ರಿಯೆಗಳಿರ್ಬೋದು, ಈ ಎಲ್ಲ ಸಿಕ್ಕಾಪಟ್ಟೆ ಕೆಲಸ ಇದ್ದಂಗೆ ನಾನು ಈ ಸತಿ ನಿಂತ್ಕೊಳ್ಳಿಲ್ಲ ಸರ್. ಯಾಕಂದ್ರೆ ಒಂದ್ ಕಡೆ ಕಾನ್ಸಂಟ್ರೇಷನ್ ಆಗ್ಬಿಡುತ್ತೆ. ಸೊ ವಿಧಾನಸಭೆ ಎಲೆಕ್ಷನ್ ಖಂಡಿತ ನಾನು ಇರ್ಬೋದು. ಇವರೆಲ್ಲ ಚಲನಚಿತ್ರ ನಟರು ಬರ್ತಾರೆ, ಸ್ಟಾರ್ಗಳು ಬರ್ತಾರೆ, ಅವ್ರಿಗೆ ಡಬ್ಬಿಂಗ್ ಮಾಡೋದು ಗೊತ್ತಿಲ್ಲ, ನಟನ ಮಾಡಿ ಹೋಗ್ತಾರೆ ಅಂತ ಹೇಳಿ ಸುಮಾರು ಹೇಳ್ಕೊಂಡು ಅವ್ರು ಕೂಡ ಉಚಿತ
ಬರ್ತಾರೆ ಅವರು ಹೇಳಬೇಕು ಸರ್, ಅವ್ರು ಹೇಳಿರೋದಲ್ವ ಸರ್, ಅವ್ರನ್ನ ಕೇಳಲ್ಲ ಸರ್. ನಾನು ಇಷ್ಟು ವರ್ಷ ಏನೇನು ಅಧ್ಯಯನ ಮಾಡಿದ್ದು, ಇಷ್ಟು ವರ್ಷ ಏನೇನು ನನ್ನ ಮನಸ್ಸೊಳಗಡೆ ಘರ್ಷಣೆ ಆಯಿತು, ಆ ವಿಚಾರಗಳು ತಂದು ಒಂದು ಇದನ್ನು ಮಾಡಿ ಈ ಥರ ಇರಬೇಕು ಅಂತ ನಾನು ಆ ವಿಚಾರಗಳು ಮಾತಾಡ್ತಿದ್ದೀನಿ. ವಿಚಾರಗಳಿಗೆ ಮತ ಹಾಕಿ ನಾನು ಆರ್ಟಿಸ್ಟ್ ಇರ್ಬೋದು ಸರ್, ಪ್ರೊಫೆಷನಲ್ಲಿ ನಾನು ಇಲ್ಲಿ ಬರ್ಬೋದು, ಇವರೇನೋ ಒಂದು ಕಾಂಟ್ರಾಕ್ಟ್ ಇರ್ಬೋದು, ಇವರೇನೋ ಒಂದು ಕಡೆಯಲ್ಲಿ ಕೆಲಸ ಮಾಡ್ತಿರ್ಬೋದು, ಟೈಲರ್ ಇರ್ಬೋದು, ಲಾಯರ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಇಲ್ಲಿಗೆ ಬರಬಾರ್ದು ಅಂತಿಲ್ಲ ಸರ್, ಬರ್ಬೋದು. ಏನೋ ಬಂದರೆ ಅವ್ರು ಏನು ವಿಚಾರ ಇಟ್ಕೊಂಡು ಬಂದಿ ಅನ್ನೋದೇ ಭಾಳ ಮುಖ್ಯ ಆಗುತ್ತೆ ಸರ್. ಓಕೆ, ನೀವು ಇಲ್ಲಿ ಬಂದಿದ್ದೀರ ತಪ್ಪಲ್ಲ, ನಮ್ದೇನೋ ಒಂದು ಐಡಿಯಾ ಇದೆ, ನಾನು ಈ ಥರ ಕೆಲಸ ಮಾಡ್ತೀನಿ, ನಾನು ಈ ಥರ ಟ್ರಾನ್ಸ್ಪರೆಂಟ್ ಆಗಿರ್ತೀನಿ, ಟೆಕ್ನಾಲಜಿ ಯೂಸ್ ಮಾಡ್ತೀನಿ ಅಂತ ವಿಷಯಗಳು ಹೇಳಿದಾಗ ಅದಕ್ಕೆ ಜನ ಬೆಂಬಲ ಕೊಡ್ತಾರೆ ಸರ್. ನಾಟ್ ಜಸ್ಟ್ ಆರ್ಟಿಸ್ಟ್ ಅಲ್ಲ, ಸಿನಿಮಾಗಳನ್ನ ನಾಲ್ಕೈದು ಸರಿ ನೋಡಿ ಅಷ್ಟೇ ಅರ್ಥ ಆಗ್ತದೆ. ಪ್ರಜಾಕೀಯನು ನಾಲ್ಕೈದು ಸರಿ ಎಲೆಕ್ಷನ್ ಅಂದ್ರೆ ಅರ್ಥ ಆಗ್ತದೆ. ಇಲ್ಲ ಸರ್, ಸರ್ ಏ ಸಿನಿಮಾ ನಾಲ್ಕೈದು ಸರಿ ನೋಡಿಲ್ವ ಸರ್, ಅರ್ಥ ಆಗಿಲ್ಲ ಅಂತ ನೋಡಿಲ್ಲ, ಏನೋ ಚೆನ್ನಾಗಿದೆ ಇದರಲ್ಲಿ ಅಂತ. ಖಂಡಿತ ಸರ್ ಆಗ್ಲೇಬೇಕು ಸರ್ ಆತರ. ನಾನು ದಯವಿಟ್ಟು ಎಲ್ರಿಗೆ ಹೇಳ್ತೀನಿ, ಸುಂದರವಾದ ಕಲ್ಪನೆಗಳಂತೂ ಇಟ್ಕೊಳ್ಳಿ, ಆ ಕಲ್ಪನೆ ಹಾಳು ಮಾಡ್ಕೊಂಬಿಡಿ. ಲೈಫಲ್ಲಿ ಏನಿರಲ್ಲ ಸರ್ ಒಂದು ಕಲ್ಪನೆ ಇಲ್ಲ ಅಂದ್ರೆ ಮನುಷ್ಯನಿಗೆ ಸುಮ್ಮನೆ ಹುಡ್ತೀವಿ ತಿಂತೀವಿ ಸಾಯ್ತೀವಿ ಸರ್, ಎಲ್ಲರೂ ಹಾಗೆ ಒಂದ್ರೆ ಸತೋಗ್ತೀವಿ. ಬಟ್ ಆ ಕಲ್ಪನೆಗಳಿದೆಯಲ್ಲ ಯುವಕರಲ್ಲಿ, ಹಲವಾರು ಕಲ್ಪನೆಗಳಿದ್ದಾವೆ, ಅವರಲ್ಲಿ ಆಶಾ ಭಾವನೆಗಳಿದ್ದಾವೆ, ಅದನ್ನ ನಾವು ಕೊಲ್ಬಾರ್ದು ಸರ್. ಆ ಹೋಪ್ಸ್ ತುಂಬಾನೇ ಇರ್ಬೇಕು ಅವಾಗ ಯುವಕರಲ್ಲಿ. ಆ ಕೆಲಸ ನಾವೆಲ್ಲರೂ ಮಾಡ್ಬೇಕು ಸರ್. ಸರ್ ಈಗ ನಿಮ್ಮ ಪ್ರಜೆಗೆ ಪಕ್ಷ ಕರ್ನಾಟಕದಲ್ಲಿ ಎಷ್ಟು ಪರ್ಸೆಂಟ್ ರೀಚ್ ಆಗಿರುತ್ತೆ ಸರ್? ಈಗ ಸರ್ ನಾನು ಪರ್ಸೆಂಟೇಜ್ ರೀಚ್ ಮಾಡಿ ಅನಲೈಸ್ ಎಲ್ಲ ಮಾಡಿಲ್ಲ ಸರ್, ಖಂಡಿತ ಬಹಳಷ್ಟು ರೀಚ್ ಆಗಿದೆ ನನ್ಗೆ ಒಂದು ಎಲ್ಲೋ ಒಂದ್ ಕಡೆ ಸಬ್ ಕಾನ್ಶಿಯಸ್ ಆಗಿ ಪ್ರಕಾರ. ಇಲ್ಲ ಸರ್, ಅದು ರಾಜಕೀಯದ ರಾಜಕೀಯ ಪಂಡಿತರು ಅಂತಾರಲ್ಲ ಸರ್, ಅವ್ರು ಕೂತ್ಕೊಂಡು ಇದು ಗ್ರಾಮೀಣ ಭಾಗದಲ್ಲಿ ಇಷ್ಟು ತಲುಪಿರ್ಬೋದು ಇದು ಈ ತರ, ಅದೆಲ್ಲ ಕ್ಯಾಲ್ಕುಲೇಷನ್ ಇಲ್ಲ ಸರ್, ಇದ್ರ ಕ್ಯಾಲ್ಕುಲೇಷನ್ ಇಲ್ಲ ಸರ್. ನನಗನ್ಸ್ತಿರೋದೇನು ಗೊತ್ತಾ, ನಿಜವಾಗ್ಲೂ ನಾವು ಸತ್ಯ ಹೇಳಿದ್ರೆ ಅದು ಸತ್ಯ ಅನ್ಸಿದ್ರೆ ಒಂದು ಸ್ಪ್ರೆಡ್ ಆಗಿರುತ್ತೆ, ಅದು ವೋಟಿಂಗ್ ಆದ್ಮೇಲೆ ಗೊತ್ತಾಗತ್ತೆ ಸರ್ ನಮ್ಗೆ, ಅದು ನಮ್ಗೆ ಗೊತ್ತಿಲ್ಲ. ಈಗ ನೀವು ಚಲನಚಿತ್ರ ಮೂಲಕ ಇನ್ನಿಷ್ಟು ನಿಮ್ಮ ಥಿಂಕಿಂಗ್ ಮುಂದಿನ ವಿಚಾರ ಅಂತ ತಿಳಿಸ್ಕೊಡ್ತೀವಿ. ಈಗ ಫುಲ್ ಫುಲ್ ಟೈಮ್ ರಾಜಕೀಯ ನಿಮ್ಮ ಅದು ಚಿತ್ರರಂಗ ಬಿಟ್ಟಿದ್ರೆ? ಇಲ್ಲ ಸರ್, ಇಲ್ಲ ಇಲ್ಲ ಇಲ್ಲ, ಇದು ಫುಲ್ ಟೈಮ್ ಪಾಲಿಟಿಕ್ಸ್ ಅನ್ನೋದು ರಾಂಗ್ ವರ್ಡ್ ಸರ್. ಆಕ್ಚುಲಿ ಸರ್ ಫುಲ್ ಟೈಮ್ ಪಾಲಿಟಿಕ್ಸ್ ಅಂದ್ರೆ ಸರ್ ಇವಾಗ ಹಿಂಗ್ ಗೊತ್ತಾ, ಇನ್ಫೋಸಿಸ್ ಅಂತ ಹೇಳ್ಕೊಬೇಕು ಸರ್, ಐ ಆಮ್ ಫುಲ್ ಟೈಮ್ ಇನ್ಫೋಸಿಸ್ ಅವರು ಅಂತ ಯಾರೋ ಹೊರಡ್ತಾರೆ ಸರ್. ಇನ್ಫೋಸಿಸ್ ಅಲ್ಲಿ ಕೆಲಸ ಸಿಕ್ಕಿರೋ ಅವ್ರು ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತಾರೆ, ಇಲ್ಲ ಹೊರಗಡೆ ಬೇರೆ ಕೆಲಸ ಹುಡ್ಕೊತಾನೆ ಅಲ್ವಾ ಸರ್. ಸರ್ ಈಗ ನೀವು ಈ ಪಕ್ಷದ ಜೊತೆ ಸಾಮಾಜಿಕ ಒಂದಿಷ್ಟು ಕಾರ್ಯಗಳನ್ನು ಶಾಲೆಗಳನ್ನು ದತ್ತು ಪಡೆಯೋದು ಕೆರೆಗಳ ಕುರಿತು ಅಂತವ್ ಯಾಕೆ ಆಗ್ತಾ ಇದೆ ನಿಮ್ಮ ಸರ್? ಗೌರ್ಮೆಂಟ್ ಏನಕ್ಕೆ ಸರ್ ಹಂಗಾರೆ? ಅಲ್ಲ ನೀವು ಎಲ್ಲ ಮಾಡ್ತಾ ಇದಾರೆ, ಎಷ್ಟು ಮಾಡಲಿ ಸರ್, ಕೆರೆಯನ್ನು ದತ್ತು ಕೊಡ್ತಾರೆ ಮಾಡಲಿ, ನನ್ನ ಪ್ರಕಾರ ಇದೇ ಸೋಷಿಯಲ್ ವರ್ಕ್ ಸರ್. ಪಾಲಿಟಿಕ್ಸ್ ಈಸ್ ಎ ಬಿಗ್ಗೆಸ್ಟ್ ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್, ಇದು ನಿಜವಾದ ಸೋಷಿಯಲ್ ವರ್ಕು, ಇದ್ರಲ್ಲಿ ನಿಮ್ಮೆಲ್ಲರ ಹಣ ಇದೆ. ನೀವು ಒಂದು ಟೀ ಕುಡಿದ್ರೂ ದುಡ್ಡು ಕಟ್ಟಿದ್ದೀರಾ, ನೀವು ಒಂದು ಪೆಟ್ರೋಲ್ ಹಾಕ್ಸಿದ್ರೆ ದುಡ್ಡು ಕಟ್ಟಿದ್ದೀರಾ, ಆ ದುಡ್ಡು ಈ ಕೆಲಸಗಳಿಗೆ ಆಗ್ಬೇಕು ಸರ್. ಇಲ್ಲಿ ಅದೊಂದು ಮೈಂಡ್ ಸೆಟ್ ಮಾಡಿದ್ದೀರಾ ಸರ್, ಸೋಷಿಯಲ್ ವರ್ಕ್ ಮಾಡ್ಕೊಂಡೆ ಇಲ್ವಾ? ಇಲ್ಲ ನೀವು ಬರಂಗೇ ಇಲ್ಲ ಆದ್ರೆ ಓಟ್ ಇರೋ ಇಲ್ಲಿ ಬರ್ಬೇಕು. ಅವ್ರೊಂದು 10 ಲಕ್ಷ 20 ಲಕ್ಷ ಖರ್ಚು ಮಾಡೋದಿಲ್ಲ, ಪ್ರಾಜೆಕ್ಟ್ ಮಾಡೋದಿಲ್ಲ, ಕಿಡಿಕಿದಲ್ಲ ಮಾಮೂಲಿ ಸರ್, ಬರಂಗೇ ಆಗಲ್ಲ. ಏನ್ರಿ ಮಾಡಿದ್ರೆ ಸೋಷಿಯಲ್ ವರ್ಕ್ ಅಂತ ಅಷ್ಟ ಹೆಂಗ್ ಬಿಡತ್ತೆ ಕಿಡಿಕಿ? ಇಲ್ಲ ಸರ್, ಯಾರು ಬೇಕಾದ್ರೂ ಬರ್ಬೋದು, ನಿಜವಾದ ಸೋಷಿಯಲ್ ವರ್ಕ್ ಆಗೋದು ಸಂಬಳಕ್ಕೋಸ್ಕರ ಕೆಲಸ ಮಾಡೋದು ಸಿಸ್ಟಮ್ ಬರಬೇಕು. ಸಂಬಳನೇ ದೊಡ್ಡದಾಗಬೇಕು ಇವ್ರಿಗೆ, ಆ 2 ಲಕ್ಷ ನಮ್ಗೆ ನನ್ನ ಜೀವನ ಆಗೋಯ್ತಲ್ಲಪ್ಪ ಅಂತ ಅಷ್ಟು ಕೆಲಸ ಮಾಡೋದು ಬರ್ಬೇಕು ಸರ್. ಇಲ್ಲಿ ಕೋಟಿ ಕೋಟಿ ಹಾಕ್ಬಿಟ್ಟು
ಬಿಸ್ನೆಸ್ ಮಾಡುವಂಥದ್ದಲ್ಲ ಸರ್ ಈ ಮಾಧ್ಯಮ ಆಯ್ಕೆ. ಒಂದು ಕಾಲ ಬರುತ್ತೆ ನೋಡಿ, ರಾಜಕೀಯ ಅಂತ ಒಂದು ಇದ್ರಂತೆ, ರಾಜಕಾರಣಿಗಳು ಅಂತ ಇದ್ರಂತೆ, ಒಂದಾನೊಂದು ಕಾಲದಲ್ಲಿ ಅಂತ ಮಾತಾಡ್ತಾರೆ ಜನ. ಇಲ್ಲ ಸರ್, ಈ ಭ್ರಮಾಲೋಕದಲ್ಲಿದ್ದಾರಲ್ಲ ಸರ್, ಈ ಸುಳ್ಳಿನ ಲೋಕದಲ್ಲಿರೋ ತುಂಬಾ ಕನ್ಫ್ಯೂಸ್ ಆಗುತ್ತೆ ಸರ್. ಅದರಲ್ಲಿ 20% ಹೊರಗಡೆ ಸಫರ್ ಆಗ್ತೀಯಾ ಸರ್? ಜಯರಾಜರು ಸೇರಿ ಬಂಗಾರದವರು ಸೇರಿ ಪ್ರಾದೇಶಿಕ ಪಕ್ಷ ತೆಗೆದಿರಲಿ, ಆದ್ರೆ ಯಶಸ್ವಿ ಆಗಿಲ್ಲ. ಈಗ ಮಾತ್ರ ಸರ್ ನಾನು ಎಕ್ಸಾಂಪಲ್ ಫಾಲೋ ಮಾಡಲ್ಲ ಸರ್, ನಾನು ಎಕ್ಸಾಂಪಲ್ ಸೆಟ್ ಮಾಡ್ತೀನಿ ಸರ್. ನಾನು ಯುವಕರು ಎಕ್ಸಾಂಪಲ್ ಫಾಲೋ ಮಾಡಬಾರ್ದು ಸರ್, ಅವ್ರು ಹೊಸ ಎಕ್ಸಾಂಪಲ್ ಪ್ರಪಂಚಕ್ಕೆ ಕೊಡಬೇಕು. ಯುವಕರು ಮಾಡ್ತಾರೆ ಸರ್ ಅದನ್ನು. ಸರ್ ಈ ಬಿಲಿಯನರ್ ಜನರಿಗಿಂತ ಈ ಪ್ರಜೆಗೆ ಜನ ಹೇಗೆ ಅನಿಸುತ್ತೆ ಸರ್? ಅದು ಒಂದು ನನ್ನ ಕೆಲಸ, ಬದುಕಿಗೋಸ್ಕರ ಮಾಡ್ತಿರೋದು, ಇದು ಹೃದಯಕ್ಕೋಸ್ಕರ ಮಾಡ್ತೀನಿ, ಇದು ನನ್ನ ಒಳಗೆ. ನಾನು ತುಂಬ ವರ್ಷದಿಂದ ಹೇಳಿದ್ದೀನಿ ಸರ್, 20 ವರ್ಷದಿಂದೇ ನಾನು ಇದಕ್ಕೋಸ್ಕರನೇ ಸಿನಿಮಾ ಬಂದಿದ್ದು. ಸೊ ಇದು ಮಾಡಬೇಕು ಅಂತ ನಾನು ಯಾವುದೋ ಒಂದು ಮೈಸೂರಲ್ಲಿ ಒಂದು ನಡೆದಂಥ ಫಂಕ್ಷನಲ್ಲಿ 2001 ಅವತ್ತು ಮಾತಾಡಿದ್ದೀನಿ ನಾನು. ಸೊ ನನಗೆ ಇದು ಕಾಣ್ತಾ ಇತ್ತು, ನನ್ನೊಳಗೂ ಕನ್ಫ್ಯೂಷನ್ ಇತ್ತು. ಕೊನೆಗೆ ನನಗೆ ಅನಿಸಿದ್ದು ಇದು ಕರೆಕ್ಟ್ ಅನ್ನಿಸ್ತು. ಅವಾಗ ನನಗೆ ಸೋಲು ಗೆಲುವಿನ ಭಯನೇ ಆಗಿಲ್ಲ, ಇಲ್ಲಪ್ಪ ಇದು ಸತ್ಯ, ನಾನು ಆತ್ಮತೃಪ್ತಿಕರ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಸರ್. ಓಕೆ ಸರ್, ಒಂದು ಸುಮಾರು ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಒಬ್ಬ ನಟಿ, ಒಬ್ಬ ನಟಿ ಖಂಡಿತ ಸರ್, ಅವ್ರ ಬಗ್ಗೆ ತುಂಬಾ ಗೌರವ ಇದೆ. ನಮ್ಮ ಅಂಬರೀಷ್ ಅಣ್ಣನ ನಮ್ಗೆ ಅತ್ತಿಗೆ ಇದ್ದಂಗ, ಅವ್ರ ಬಗ್ಗೆ ತುಂಬಾ ಗೌರವ ಇದೆ, ಒಳ್ಳೇದಾಗಿ ಅವ್ರಿಗೆ. ಇಲ್ಲಿ ಎರಡು ಪತ್ರಕರ್ತರ ಸಂಘ ಇದೆ, ಅದರಲ್ಲಿ ಇದು ಎರಡನೇದಾಗಿತ್ತು. ಇಲ್ಲೂ ಕೂಡ ಉಪೇಂದ್ರ ಅವರು ಪ್ರಜಾಕೀಯದ ಬಗ್ಗೆ ಎರಡು ಮಾತನ್ನು ಹೇಳಿದ್ದಾರೆ, ಮತ್ತು ಅಭ್ಯರ್ಥಿಯಾದಂಥ ಶ್ರೀ ಶರಣಯ್ಯ ವಿ ಬಂಡಿಮಠ ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ. ನಾಳೆ ನಮ್ಮ ನಿಮ್ಮ ಭೇಟಿ, ಮತ್ತು ಶಿರ್ಸಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಭ್ಯರ್ಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ, ಜೈ ಪ್ರಜಾಕೀಯ.